ಡಿಪ್ರೆಷನ್ ಗೆ ಒಳಗಾದಾಗ ಖಿನ್ನತೆ ಆವರಿಸದಿರಲಿ. ಹದಿಹರೆಯದವರಲ್ಲಿ ಖಿನ್ನತೆ ಸಹಜ. ನಾನಾ ಕಾರಣಗಳಿಂದ ಡಿಪ್ರೆಷನ್ ಗೆ ಒಳಗಾದಾಗ ಸಣ್ಣ ಸಂಗತಿಗಳಿಗೂ ಖಿನ್ನತೆಗೆ ಒಳಗಾಗಿ ಏಕಾಂಗಿಯಾಗಿರಲು ಇಷ್ಟಪಡುತ್ತಾರೆ. ಆಯಾಸ, ದಣಿವು, ಹಸಿವು ಆಗದಿರುವುದು, ಅಸಹಾಯಕತೆ, ಭರವಸೆ ಕಳೆದುಕೊಳ್ಳುವುದರ ಜೊತೆಗೆ ಖಿನ್ನತೆಯಿಂದ ಬಳಲುತ್ತಿರ್ತಾರೆ. ಹದಿಹರೆಯದವರಾಗಿದ್ದು ಇಂತಹ ಖಿನ್ನತೆಯಿಂದ ಬಳಲುತ್ತಿರುವವರ ಕುರಿತು ದೆಹಲಿಯ ಫೋರ್ಟಿಸ್ ಹೆಲ್ತ್ ಕೇರ್ ಮಾನಸಿಕ ಆರೋಗ್ಯ ಮತ್ತು ಮನೋಭಾವ ವಿಜ್ಞಾನಗಳ ಡಿಪಾರ್ಟ್ಮೆಂಟ್ನ ಮಾನಸಿಕ ಆರೋಗ್ಯದ ಮುಖ್ಯಸ್ಥ ಕಮ್ನಾ ಚಿಬ್ಬರ್ ಕೆಲ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಖಿನ್ನತೆಯಲ್ಲಿದ್ದಾಗ ತಿಳುವಳಿಕೆ ಮೂಡಿಸಲು ನೆರವಾಗಿ. ಖಿನ್ನತೆ ಎಂಬುದು ಮಾನಸಿಕ ರೋಗವಾಗಿದ್ದು ನರಗಳ ಅಸಮತೋಲನದಿಂದ ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತದೆ ಎಂಬುದನ್ನ ಹದಿಹರೆಯದವರಲ್ಲಿ ತಿಳುವಳಿಕೆ ಮೂಡಿಸಬೇಕು. ಇದು ದುರ್ಬಲತೆ ಅಥವಾ ವರ್ತನೆಯಲ್ಲಿ ಕುಂಠಿತವಾಗಲು ಕಾರಣವಲ್ಲ. ದೈಹಿಕ ಆರೋಗ್ಯ ಕಾಯಿಲೆಯಂತೆ ಬೇರೊಬ್ಬರ ಮೇಲೆ ಪರಿಣಾಮ ಬೀರಬಹುದು. ಅದಕ್ಕೆ ಚಿಕಿತ್ಸೆಯ ಅಗತ್ಯವಿರುತ್ತೆ. ಹದಿಹರೆಯದವರ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ. ಏನು ಆಗುತ್ತಿದೆ ಎಂಬುದರ ಬಗ್ಗೆ ಸರಿಯಾದ ಮಾಹಿತಿ ನೀಡುವ ಮೂಲಕ ಹದಿಹರೆಯದವರು ಹೊಂದಿರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಬೇಕಾಗುತ್ತೆ. ನಕಾರಾತ್ಮಕ ತೀರ್ಮಾನಗಳು, ಅಭಿಪ್ರಾಯಗಳ ಕೊರತೆಯಿಂದಾಗಿ ತಮ್ಮನ್ನು ದುರ್ಬಲ ಎಂದುಕೊಂಡಿರ್ತಾರೆ. ಹದಿಹರೆಯದವರು ಸೇರಿದಂತೆ ವಿಶ್ವದಾದ್ಯಂತ ಬಹುತೇಕರು ಖಿನ್ನತೆಯಂತಹ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಸಬೇಕಾಗಿದೆ. ಏನಾಗುತ್ತಿದೆ ಎಂಬುದನ್ನು ಕೇಳಿ ಅರ್ಥ ಮಾಡಿಸಿ. ಹದಿಹರೆಯದವರ ಯೋಚನೆ ಹಾಗೂ ಭಾವನೆಗಳನ್ನ ಮುಕ್ತವಾಗಿ ಕೇಳಿ ತಿಳಿಯಬೇಕು. ಅವರ ಮನಸ್ಸಿನೊಳಗೆ ಏನೆಲ್ಲ ಆಗುತ್ತಿದೆ ಎಂಬುದನ್ನ ಕೇಳಬೇಕು. ಆದರೆ ಅದನ್ನ ಪ್ರಚೋದಿಸಬಾರದು. ಹದಿಹರೆಯದವರನ್ನು, ನಿಮ್ಮ ತಿಳುವಳಿಕೆಯನ್ನು ಅರ್ಥ ಮಾಡಿಸಬೇಕು ಮತ್ತು ನಮ್ಮನ್ನು ಬೆಂಬಲಿಸುತ್ತಿದ್ದಾರೆ ಎಂಬಂತೆ ಅವರಲ್ಲಿ ಮನೋಭಾವ ಮೂಡಿಸಬೇಕಾಗುತ್ತೆ. ಖಿನ್ನತೆಯಿಂದ ಬಳಲುತ್ತಿರುವ ಹದಿಹರೆಯದವರಿಗೆ ಸಾಮಾನ್ಯವಾಗಿ ತ್ವರಿತವಾಗಿ ಪರಿಹಾರವನ್ನ ನೀಡಬಾರದು. ಯಾಕಂದ್ರೆ ಮಧ್ಯದಲ್ಲಿ ಮನಸ್ಸು ಬೇರೆ ಕಡೆ ತಿರುಗದಂತೆ ನೋಡಿಕೊಳ್ಬೇಕಾಗತ್ತೆ. ಹದಿಹರೆಯದವರ ಆಸಕ್ತಿ ಹಾಗೂ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸಿ, ಆದರೆ ಅವರನ್ನ ಹೀಯಾಳಿಸಬೇಡಿ. ಉಪಾಯದಿಂದ ಅವರ ಮನಸ್ಸನ್ನು ಬದಲಾವಣೆ ಮಾಡುವ ಮೂಲಕ ಖಿನ್ನತೆಯಿಂದ ಹೊರಗೆ ತರಬಹುದಾಗಿದೆ. ಖಿನ್ನತೆಯಿಂದ ಬಳಲುತ್ತಿರುವವರು ವಿಶೇಷವಾಗಿ ಸ್ನೇಹಿತರೊಂದಿಗಿನ ಸಂಬಂಧದೊಂದಿಗೆ ವಿರಸ ಹೊಂದಿರ್ತಾರೆ. ಅಂತಹವರೊಂದಿಗೆ ಗೆಳೆತನ ಬೆಳೆಸಲು ಮನವಿ ಮಾಡಿಕೊಳ್ಬೇಕಾಗುತ್ತೆ. ಖಿನ್ನತೆಯಿಂದ ಬಳಲುತ್ತಿರುವವರಿಗೆ ಸಹಾಯ ಕೋರುವಂತೆ ಪ್ರೋತ್ಸಾಹಿಸುವುದು ಕೂಡ ಮುಖ್ಯವಾಗಿರುತ್ತೆ. ಹೀಗಾಗಿ ಮನೋಶಾಸ್ತ್ರಜ್ಞರು ಅಥವಾ ಥೆರಪಿಸ್ಟ್ಗಳಿಂದ ಸೂಕ್ತ ಸಲಹೆ, ಚಿಕಿತ್ಸೆ ಪಡೆಯಲು ನೆರವಾಗುತ್ತೆ.